ಬಹಳ ಆಘಾತಕಾರಿ ಸುದ್ದಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಇನ್ನಿಲ್ಲ ಅನ್ನುವಂತಹ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಬಹಳ ಆಕ್ಟಿವ್ ಆಗಿದ್ರು ಧ್ರುವ ನಾರಾಯಣ್. ಏಕಾಏಕಿ ಈ ಒಂದು ಆಘಾತದ ಸುದ್ದಿ ಬರ ಸಿಡಿಲಿನಂತೆ ಬಡಿದಿದೆ. ಮೈಸೂರಿನಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಧ್ರುವ ನಾರಾಯಣ್ಗೆ ಹೃದಯಾಘಾತ ಆಗಿದೆ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಎರಡು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಧ್ರುವ ನಾರಾಯಣ್. ನಾವು ನೋಡ್ತಾ ಇದ್ದೀವಿ ಬಹಳ ಆಕ್ಟಿವ್ ಆಗಿದ್ದು. ಅದರಲ್ಲೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ವಹಿಸಿಕೊಂಡ ಮೇಲೆ ಎಲ್ಲ ಕಡೆಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದರು. 1961 ಜುಲೈ 31 ಕ್ಕೆ ಆರ್ ಧ್ರುವ ನಾರಾಯಣ್ ಅವರು ಜನಿಸಿದರು. ಬೆಳಗಿನ ಜಾವ 5 ಗಂಟೆಗೆ ಈಗ ಹೃದಯಾಘಾತ ಸಂಭವಿಸಿದೆ. ಅಪೋಲೋ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಮಾರ್ಗ ಮಧ್ಯದಲ್ಲೇ ಧ್ರುವ ನಾರಾಯಣ್ ಇಹಲೋಕ ತ್ಯಜಿಸಿದ್ದಾರೆ. 61 ವರ್ಷ ಅವರಿಗೆ. ಬಹಳ ರಾಜಕೀಯದಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳಿದ್ವು ಅವರಿಗೆ. ಕಳೆದ ಬಾರಿ ಪರಾಭವಗೊಂಡರು, ಆದರೂ ಕೂಡ ಛಲ ಬಿಡದೆ ಪಕ್ಷ ಸಂಘಟನೆ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ರು. ಬಟ್ ಬಹಳ ನೋವಿನ ಸಂಗತಿ ಇದು. ಇಡೀ ರಾಜ್ಯ ರಾಜಕೀಯ ವಲಯದಲ್ಲೇ ಧೃತಿ ಶೋಕ. ಯಾಕಂತೇಳಿದ ಚುನಾವಣೆ ಹತ್ರ ಬರ್ತಿರೋದ್ರಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟನಾ ಚತುರರಾಗಿ ಗುರುತಿಸ್ಕೊಂಡಿದ್ರು ಅಜಾತ ಶತ್ರು ಧ್ರುವ ನಾರಾಯಣ್ ಅವರು. ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಅವ್ರದ್ದು, ಸರಳ ವ್ಯಕ್ತಿತ್ವ. ಎಲ್ಲ ಕಡೆಗಳಲ್ಲಿ ನೋಡಿ, ಹಾಸನದಲ್ಲಿ ಮುನ್ ಸಭೆ ಆಯಿತು, ಮೈಸೂರಿನಲ್ಲಿ ಸಭೆ ಆಯಿತು, ಚಾಮರಾಜನಗರದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಸುಪಾಸಿನಲ್ಲೇ ಕಾಣಿಸ್ತಾ ಇದ್ವಿ ಎಲ್ಲ ಸುದ್ದಿಗೋಷ್ಠಿಗಳಲ್ಲಿ ಏನೋ ಒಂದು ಸಭೆ ಆಗುವಾಗ. ಆದರೆ ಇದು ಸುದ್ದಿ ಇದೆಯಲ್ವಾ, ನಿಜಕ್ಕೂ ಬಹಳ ಆಘಾತಕಾರಿಯಾದಂತಹ ವಿಚಾರ. 1983 ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಧ್ರುವ ನಾರಾಯಣ್. ಆಮೇಲೆ ಪಕ್ಷದ ಮುಖಂಡರಾಗಿ ಬೆಳೀತಾರೆ. ಚಾಮರಾಜನಗರ ಕ್ಷೇತ್ರದ ಸಂಸದರಾಗಿದ್ದರು, ಈ ಹಿಂದೆ ಎರಡು ಬಾರಿ ಆಯ್ಕೆಯಾಗಿದ್ದರು. ಆಮೇಲೆ ಸಂತೇಮರನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ 2008 ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಿಂದ ಸತತ ಎರಡು ಬಾರಿ ಶಾಸಕರಾಗಿ ಅವರು ಜಯಗಳಿಸುತ್ತಾರೆ. 1999 ಸಂತೇಮರಹಳ್ಳಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೃಷ್ಣಮೂರ್ತಿ ಅವರು, ಅಂದರೆ ಅವರ ಎದುರು ಇವರು ಪರಾಜಿತರಾದರು. ಆದರೆ ಅದೇ ಕೃಷ್ಣಮೂರ್ತಿನ 2004 ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 1 ಮತ ಅಂತರದಿಂದ ಧ್ರುವ ನಾರಾಯಣ್ ಅವರು ಸೋಲಿಸಿದರು. 2009 ಹಾಗೆ 14 ಲೋಕಸಭಾ ಚುನಾವಣೆಯಲ್ಲಿ ಕೃಷ್ಣಮೂರ್ತಿ ಅವರನ್ನ ಸೋಲಿಸಿ ಸಂಸದರಾದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಪದವಿ ಪಡ್ಕೊಂಡಿದ್ದಾರೆ. ಸ್ನಾತಕೋತ್ತರ ಪದವಿಯನ್ನು ಕೂಡ ಧ್ರುವ ನಾರಾಯಣ್ ಪಡ್ಕೊಂಡಿದ್ದಾರೆ. ಮೂಲತಃ ಕೃಷಿಕರು, ವೃತ್ತಿಯಲ್ಲಿ ಅವರು ಕೃಷಿಕರು. ಆದರೆ ಪಕ್ಷ ಸಂಘಟನೆ ಅಂತ ಬಂದಾಗ ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಸವನ್ನು ಕೈಗೊಳ್ತಾ ಇದ್ದರು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಅವ್ರ ಜೊತೆ ಇರ್ತಾ ಇದ್ದರು. ಬಟ್ ಇತ್ತೀಚೆಗೆ ಚುನಾವಣೆ ಹತ್ರ ಬರ್ತಿರೋದ್ರಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ವಿಶ್ರಾಂತಿ ಇಲ್ಲದೆ ಓಡಾಟ ನಡೆಸ್ತಾ ಇದ್ದರು. ಬಟ್ ಆರೋಗ್ಯವಾಗಿದ್ದರು ಧ್ರುವ ನಾರಾಯಣ್ ಅವರು. ಈ ಹಿಂದೆ ಹೃದಯ ಸಂಬಂಧಪಟ್ಟಂತಹ ಯಾವುದೇ ಮೇಜರ್ ಆದಂಥ ಅನಾರೋಗ್ಯ ಸಮಸ್ಯೆ ಅವರಿಗೆ ಕಾಣಿಸಿರಲಿಲ್ಲ. ಏಕಾಏಕಿ ಬಟ್ ಇದು ರಾಜ್ಯ ರಾಜಕೀಯದಲ್ಲಿ ನೋವಿನ ಸಂಗತಿ. ನಿಜಕ್ಕೂ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಒಂದು ಕ್ಷಣ ಧ್ರುವ ನಾರಾಯಣ್ ಅವರು ಇನ್ನಿಲ್ಲ ಅನ್ನುವಂಥ ಆ ವಿಚಾರ ಕಿವಿಗಪ್ಪಳಿಸ್ತಾ ಇದ್ದಂತೆ ಸಾಂತ್ವನ, ಅದರಲ್ಲೂ ಅವ್ರನ್ನ ಕಳೆದುಕೊಂಡಂತಹ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು. ಯಾಕಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅವ್ರಿಗೆ ಸ್ನೇಹಿತರು, ಕೇವಲ ಕಾಂಗ್ರೆಸ್ ಅಂತ ಅಷ್ಟೇ ಅಲ್ಲ. ಅವರು ಚಾಮರಾಜನಗರ ಆ ಭಾಗಕ್ಕೆ ಸೀಮಿತ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆ ಮಾಡುವಲ್ಲಿ ಇತ್ತೀಚೆಗೆ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಕಾಂಗ್ರೆಸ್ ಲೀಡರ್. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡಲಾಗಿತ್ತು. ಬೆಂಗಳೂರಿನಲ್ಲಿ ಅವರು ತಮ್ಮ ಕೃಷಿ ಪದವಿಯನ್ನು ಮುಗಿಸ್ತಾರೆ, ಆಮೇಲೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಬಹಳ ಸರಳ ನೋಡಿ, ಯಾವುದೇ ರೀತಿಯಾದಂತಹ ವಿವಾದ ಕಳಂಕ ಧ್ರುವ ನಾರಾಯಣ್ ಇರಲಿಲ್ಲ. ಬಟ್ ಈಗ ಅವರನ್ನ ಕಳೆದುಕೊಂಡಂತಹ ಕರ್ನಾಟಕ ರಾಜಕೀಯ ಬಡವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ಮುತ್ಸದಿ ರಾಜಕಾರಣಿ, ಆಮೇಲೆ ಅವ್ರ ಮಾತು ಕೂಡ ಅಷ್ಟೇ ಸ್ಪಷ್ಟ. ಯಾವುದೇ ರೀತಿ ಕಾಂಟ್ರವರ್ಸಿಗಳು ಕೂಡ
ಅವರು ಒಳಗಾಗ್ತಾ ಇರಲಿಲ್ಲ ನಯವಾಗಿನೇ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡುತ್ತಾ ಇದ್ದ ಅಷ್ಟು ಕೋಪಿಷ್ಟ ಕೂಡ ಅಲ್ಲ ಬಹಳ ಸರಳ ಸಜ್ಜನಕಿಯ ವ್ಯಕ್ತಿತ್ವ ಧ್ರುವ ನಾರಾಯಣ ಅವರದಿತ್ತು ಈಗ ಅವರು ಇಲ್ಲ ಅಂದ ಕ್ಷಣ ನೋಡಿ ಧ್ರುವ ನಾರಾಯಣ ನಿನ್ನೆವರೆಗೂ ಸಂಘಟನೆ ಮಾಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಸಭೆಗಳಲ್ಲಿ ಇದ್ದರು ಬೆಳಗಿನ ಜಾವ 5 ಗಂಟೆ ಅಂದ್ರೆ ಇಲ್ಲ ಬಹಳ ಸದೃಢವಾಗಿದ್ದರು ಚಾಮರಾಜನಗರ ಕ್ಷೇತ್ರದಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಕೊಳ್ಳೇಗಾಲದಿಂದಲೂ ಕೂಡ ಆಯ್ಕೆಯಾಗಿದ್ದರು ಅವರು ಅವರ ರಾಜಕೀಯ ಹಾದಿ ಅಷ್ಟು ಸುಗಮ ಇರಲಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಗೆ ಬಂದಂತವರು ಧ್ರುವ ನಾರಾಯಣ ಅವರು ಅಜಾತ ಶತ್ರು ಅಂತಲೇ ಅವರನ್ನ ಕರೀತಾರೆ ಏಕೆಂದರೆ ಅವರ ಹಾವಭಾವವನ್ನ ನಾವು ಗಮನಿಸುತ್ತಾ ಇರ್ತೀವಿ ಆಗಾಗ ಪಕ್ಷದ ಚಟುವಟಿಕೆಗಳು ಆಮೇಲೆ ಸಭೆ ಸಮಾರಂಭಗಳು ಕಾರ್ಯಕ್ರಮಗಳಲ್ಲಿ ನೋಡಿ ಕಾಂಗ್ರೆಸ್ನ ಎಆರ್ ಕೃಷ್ಣಮೂರ್ತಿ ಅವರನ್ನ ಒಟ್ಟು 3 ಚುನಾವಣೆಗಳಲ್ಲಿ ಅವರು ಸೋಲಿಸಿದ್ದಾರೆ ಹಾಗಾಗಿನೇ ಈಗ ಧ್ರುವ ನಾರಾಯಣ ಅವರನ್ನ ಕಳೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕರು ಅತೀವ ಆಘಾತಕ್ಕೊಳಗಾಗಿದ್ದಾರೆ ಇಡಿ ರಾಜ್ಯ ರಾಜಕಾರಣಕ್ಕೆ ಇವತ್ತು ಒಂದು ದುಃಖ ತಪ್ತ ದಿನ ಶೋಕ ದಿನ ಇವತ್ತು ಆಘಾತಕಾರಿ ಸುದ್ದಿ ಇದು ಖಂಡಿತವಾಗಿ ನೋಡಿ ಯಾರು ಏನು ಅನ್ಕೊಳ್ಳಲ್ಲ ಧ್ರುವ ನಾರಾಯಣ ಅವರು ಯಾವತ್ತೂ ಕೂಡ ಅನಾರೋಗ್ಯ ಕೀಡಾಗಿದ್ದಾರೆ ಅವರಿಗೆ ಆರೋಗ್ಯ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲೂ ಕೂಡ ಇರಲಿಲ್ಲ ಆದರೆ ನೋಡಿ ಆ ಒಂದು ಸುದ್ದಿ ಕಿವಿಗೆ ಅಪ್ಪಳಿದ ತಕ್ಷಣ ಯಾವ ರೀತಿಯಾದಂತ ಮಾತುಗಳು ಬರ್ತಾ ಇದೆ ಓ ಹೌದಾ ನಂಬಕ್ಕೆ ಸಾಧ್ಯ ಆಗೋದಿಲ್ಲ ಈಗಲೂ ಕೂಡ ಕಾಂಗ್ರೆಸ್ ನಾಯಕರು ನಂಬತಾ ಇಲ್ಲ ಅಂದ್ರೆ ರಾಜಕೀಯ ನಾಯಕರು ಅವರ ಸ್ನೇಹಿತರು ಇದು ಸುಳ್ಳಾಗಲಿ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಪುನೀತ್ ಕೊಡ್ತಾರೆ ಪುನೀತ್ ನಿಜಕ್ಕೂ ಆಘಾತಕಾರಿ ಸುದ್ದಿ ಕಿವಿಗೆ ಅಪ್ಪಳಿಸಿದೆ ಏನು ಆಗಿತ್ತು ಪುನೀತ್ ಅಂತ ನಿಜವಾಗ್ಲೂ ಕೂಡ ಆರ್ ಧ್ರುವ ನಾರಾಯಣ ಅವರು ಈಗ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇದು ಒಂದು ರೀತಿ ರಾಜ್ಯಕ್ಕೆ ಆಘಾತವನ್ನು ಉಂಟು ಮಾಡುವಂತಹ ಒಂದು ವಿಚಾರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದ್ರೆ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ದಂಥವರು ಆರ್ ಧ್ರುವ ನಾರಾಯಣ ಅವರು ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮದೇ ಆದಂತಹ ವಿಚಾರಗಳಿಂದ ಹತ್ತಿರವಾಗಿದ್ದಂತಹ ಒಬ್ಬ ನಾಯಕ ಇವತ್ತು ಬೆಳಗ್ಗೆ ಮನೆಯ ಹತ್ತಿರವೇ ವಾಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಕುಸಿದು ಬೀಳ್ತಾರೆ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ತಕ್ಷಣ ಅವರನ್ನ ಮೈಸೂರಿನ ಡಿಆರ್ಎಂ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ ಆದರೆ ದಾರಿಯ ಮಧ್ಯದಲ್ಲೇ ಅವರು ನಿಧನರಾಗ್ತಾರೆ ಪ್ರಮುಖವಾಗಿ ಈ ಒಂದು ಹೃದಯಾಘಾತದಿಂದಾಗಿ ಆರ್ ಧ್ರುವ ನಾರಾಯಣ ಅವರು ನಿಧನರಾಗಿರ್ತಕ್ಕಂಥದ್ದು ಇದು ಮೈಸೂರು ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ನೋವನ್ನು ಉಂಟು ಮಾಡತಕ್ಕಂತಹ ಒಂದು ವಿಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ ಅವರ ಅಭಿಮಾನಿಗಳಿರಬಹುದು ಜೊತೆಗೆ ಪಕ್ಷದ ಕಾರ್ಯಕರ್ತರುಗಳಿರಬಹುದು ಇವರೆಲ್ಲರೂ ಕೂಡ ಆಸ್ಪತ್ರೆಯತ್ತ ದಾವುತ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಆರ್ ಧ್ರುವ ನಾರಾಯಣ ಏನು 2 ಬಾರಿ ಶಾಸಕರಾಗಿ 2 ಬಾರಿ ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ಒಬ್ಬ ನಾಯಕರಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಬಾರಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ಅವರನ್ನ ನೇಮಿಸಲಾಗಿತ್ತು ಅವರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಮೈಸೂರು ಭಾಗದಲ್ಲಿ ಸಾಕಷ್ಟು ಪಕ್ಷ ಸಂಘಟನೆಯನ್ನ ಮಾಡತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಮಾಡುತ್ತಿದ್ದಂತಹ ಆರ್ ಧ್ರುವ ನಾರಾಯಣ ಈ ಬಾರಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು ಈ ನಡುವೆ ಪಕ್ಷ ಸಂಘಟನೆಯಲ್ಲೂ ಕೂಡ ಹೆಚ್ಚಿನದಾಗಿ ತೊಡಗಿಸಿಕೊಂಡಿದ್ದಂತಹ ನಾಯಕ ಇದಕ್ಕಿದ್ದಂತೆ ಹೃದಯಾಘಾತದಲ್ಲಿ ನಿಧನವಾಗಿರತಕ್ಕಂಥದ್ದು ಸಾವಿಗೀಡಾಗಿರ್ತಕ್ಕಂಥದ್ದು ಈಗ ಮೈಸೂರು ಭಾಗವಲ್ಲದೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೆಚ್ಚಿನದಾಗಿ ನೋವನ್ನುಂಟು ಮಾಡೋದ್ರ ಜೊತೆಗೆ ಇಡೀ ರಾಜ್ಯದ ಜನತೆಗೆ ಇದು ಒಂದು ರೀತಿ ತುಂಬಲಾರದಂತಹ ಒಂದು ನಷ್ಟವಾಗಿದೆ ಅಂತ ಕೂಡ ಹೇಳ್ಬೋದು ಪ್ರಭು ಅಂದ್ರೆ ಅವರ ರಾಜಕೀಯ ಹೊರತಾಗಿ ವೈಯಕ್ತಿಕ ಜೀವನ ಅವರ ಒಂದು ಸರಳ ವ್ಯಕ್ತಿತ್ವ ಸರಳ ಸಜ್ಜನಿಕೆ ಆ ರೀತಿ ಅಜಾತ ಶತ್ರು ಅಂತಾನೆ ಗುರುತಿಸಿಕೊಂಡಿದ್ರಲ್ವ ಪುನೀತ್ ಖಂಡಿತವಾಗಿ ಪ್ರಭು ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ನಂತರದ ನಾಯಕ ಇವರು ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರವೇ ಇದ್ದಂಥದ್ದು ಯಾಕೆಂತ ಹೇಳಿದ್ರೆ ಅವರು ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಒಂದು ಸಂದರ್ಭ ಇರಬಹುದು ಜೊತೆಗೆ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದಂಥದ್ದು ಇರಬಹುದು ಜೊತೆಗೆ ಮೊದಲ ಬಾರಿ ಅವರು ಏನು ಚುನಾವಣೆಯನ್ನ ಅಂದ್ರೆ ರಾಜ್ಯ ಚುನಾವಣೆ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದಂತಹ ಸಂದರ್ಭದಲ್ಲಿ 1 ಓಟ್ನಿಂದ ಜಯ ಗಳಿಸಿದಂತಹ ಒಬ್ಬ ನಾಯಕರಾಗಿದ್ರು ಜೊತೆಗೆ ಅಜಾತ ಶತ್ರು ಅಂದ್ರು ಕೂಡ ಯಾವುದೇ ರೀತಿಯಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಭಾಗಕ್ಕೂ ಕೂಡ ತಮ್ಮ ಕ್ಷೇತ್ರವಲ್ಲದೆ ಮೈಸೂರು ಭಾಗ ಚಾಮರಾಜನಗರ ಭಾಗ ಎಲ್ಲಾ ಭಾಗದಲ್ಲೂ ಕೂಡ ಕೊನೆಯ ವ್ಯಕ್ತಿಗೂ ಕೂಡ
ತಲುಪುವಂತ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿ ಅವರನ್ನ ಬಹಳ ಸರಳ ಜೀವಿಯಾಗಿ ಬದುಕಿದಂತವರು ಅವರೆಲ್ಲರೊಟ್ಟಿಗೂ ಕೂಡ ಬೆರೆಯುವಂತದ್ದು ಇರಬಹುದು ಜೊತೆಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂತದ್ದು ಇರಬಹುದು ಇದು ಈ ತರದ ಒಂದು ವ್ಯಕ್ತಿತ್ವ ಧ್ರುವ ನಾರಾಯಣ ಅವರನ್ನ ಪ್ರತಿಯೊಬ್ಬರೂ ಕೂಡ ಹತ್ತಿರವಾಗಿ ಕಾಣಕ್ಕೆ ಸಾಧ್ಯ ಆಯಿತು ಈಗ ಈ ಒಂದು ಇದ್ದಕ್ಕಿದ್ದಂತೆ ಅವರು ನಿಧನವಾದಂತದ್ದು ಹೃದಯಾಘಾತವಾಗಿರತಕ್ಕಂತದ್ದು ಈ ಎಲ್ಲ ಅಭಿಮಾನಿಗಳಿಗೆ ಜೊತೆಗೆ ಹೆಚ್ಚಿನದಾಗಿ ಮೈಸೂರು ಭಾಗದ ಜನರಿಗಂತೂ ನಿಜವಾಗಲೂ ಕೂಡ ಸಾಕಷ್ಟು ನೋವನ್ನು ಉಂಟು ಮಾಡಿದೆ ಯಾಕೆಂತ ಹೇಳಿದ್ರೆ ನಿನ್ನೆಯವರೆಗೂ ಕೂಡ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಿರುತ್ತಾರೆ ಇವತ್ತು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ನಿಜವಾಗಲೂ ಕೂಡ ಅವರ ಕುಟುಂಬದವರಿಗೂ ಕೂಡ ಇದು ಸಾಕಷ್ಟು ಒಂದು ರೀತಿ ಶಾಕ್ ಅನ್ನ ನೀಡಿರುತ್ತೆ ಯಾಕೆಂತ ಹೇಳಿದ್ರೆ ಧ್ರುವ ನಾರಾಯಣ ಅವರ ಒಂದು ಸರಳವಾದಂತಹ ವ್ಯಕ್ತಿತ್ವ ಇರಬಹುದು ಅವರ ಒಂದು ಜೀವನ ಶೈಲಿ ಇರಬಹುದು ಜೊತೆಗೆ ಜನರನ್ನ ಅವರು ಪಕ್ಷದಲ್ಲಿ ಇದ್ದುಕೊಂಡಂತಹ ಸಂದರ್ಭ ಇರಬಹುದು ಅಥವಾ ಪಕ್ಷಗಳನ್ನ ಹೊರತುಪಡಿಸಿದಂತಹ ಸಂದರ್ಭ ಇರಬಹುದು ಆ ಒಂದು ಸಂದರ್ಭದಲ್ಲಿ ಅವರು ಎಲ್ಲಾ ಜನರನ್ನ ನಡೆಸಿಕೊಳ್ತಾ ಇರತಕ್ಕಂತ ರೀತಿ ಇರಬಹುದು ಒಂದು ಮಗುವೂ ಕೂಡ ನೋವಾಗದೇ ಇರೋ ರೀತಿಯಲ್ಲಿ ಮಾತನಾಡುವಂತಹ ಒಂದು ಮಾತುಗಳು ಅವರದು ಯಾಕೆಂತ ಹೇಳಿದ್ರೆ ವಿರೋಧ ಪಕ್ಷದವರನ್ನ ಕೂಡ ವಿರೋಧವಾಗಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಕಟುವಾಗಿ ಮಾತನಾಡಿದಂತಹ ಒಬ್ಬ ನಾಯಕನಲ್ಲ ಹೀಗಾಗಿ ಅಜಾತ ಶತ್ರು ಧ್ರುವನಾರಾಯಣ ಅವರು ಅಂತಲೂ ಕೂಡ ಹೇಳಬಹುದು 61 ವರ್ಷ ವಯಸ್ಸಿನ ಧ್ರುವನಾರಾಯಣ ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂಥದ್ದು ಸಾಕಷ್ಟು ನೋವನ್ನ ಉಂಟು ಮಾಡಿರತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ 61 ವರ್ಷ ವಯಸ್ಸಾಗಿತ್ತು ಬೆಳಗ್ಗೆ 5 ಗಂಟೆಗೆ ಹೃದಯಾಘಾತ ಆಗಿದೆ ನೋಡಿ ಅವರಿಗೆ ರಕ್ತಸ್ರಾವ ಆಗಿತ್ತಂತೆ ಆಸ್ಪತ್ರೆ ವೈದ್ಯರು ಹೇಳೋ ಪ್ರಕಾರ DRMS ಆಸ್ಪತ್ರೆಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲೇ ಕಾರಿನಲ್ಲೇ ಮೃತಪಟ್ಟಿದ್ದಾರಂತೆ ಬೆಳಗ್ಗೆ 5:30 ಸುಮಾರಿಗೆ ತಮ್ಮ ಡ್ರೈವರಿಗೆ ಫೋನ್ ಮಾಡ್ತಾರೆ ಎದನ್ನೂ ಕಾಣಿಸ್ಕೊಂಡಿದೆ ಬಾ ಆಸ್ಪತ್ರೆಗೆ ಹೋಗೋಣ ಅಂತ DRMS ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಮಾರ್ಗ ಮಧ್ಯನೇ ಅವರಿಗೆ ಹೃದಯಾಘಾತ ಆಗಿದೆ ರಕ್ತಸ್ರಾವ ಆಗಿದೆ ಅನ್ನುವಂಥ ಮಾಹಿತಿ ಅಜಾತ ಶತ್ರುವಾಗಿ ಗುರುತಿಸ್ಕೊಂಡಿದ್ರು ಭಾಳ ಸರಳ ಸಜ್ಜನಿಕೆ ರಾಜಕಾರಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಅವರ ಕುಟುಂಬಸ್ಥರ ಆಗಮನ ಆಗ್ತಾ ಇದೆ ಆಕ್ರಂದನ ಮುಗಿಲು ಮುಟ್ಟಿದೆ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡಿ ಸಂಘಟನೆ ಮಾಡ್ತಾ ಇದ್ದಂಥವರು ನಂಜನಗೂಡಿನಿಂದ ಈ ಬಾರಿ ಕಣಕ್ಕಿಳಿಯೋಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು ಚುನಾವಣೆ ಹತ್ತಿರ ಬರ್ತಿತ್ತಲ್ವ ಹಾಗಾಗಿನೇ ಎಲ್ಲ ಕಡೆಗಳಲ್ಲೂ ಕೂಡ ಪಕ್ಷ ಸಂಘಟನೆ ಪ್ರವಾಸ ಅಂತೇಳಿ ಓಡಾಡ್ತಾ ಇದ್ದಂಥವರು ಈಗ ನೋಡಿದ್ರೆ ವಿಧಿವಶರಾಗಿದ್ದಾರೆ ಅನ್ನುವಂಥ ಒಂದು ಆಘಾತಕಾರಿ ಶಾಕಿಂಗ್ ಸುದ್ದಿಯನ್ನು ಕೇಳಿ ರಾಜಕೀಯಕ್ಕೆ ಒಂದು ಗರಬಡ್ದಂತಾಗಿದೆ ಅದರಲ್ಲೂ ಕಾಂಗ್ರೆಸ್ ನಾಯಕರು ದಿಗ್ಭ್ರಾಂತಕ್ಕೊಳಗಾಗಿದ್ದಾರೆ ಅವರ ಒಂದು ಸಾವು ಈಗ ಬಹಳ ತೀವ್ರತರದಂತಹ ನೋವನ್ನು ಉಂಟು ಮಾಡಿದೆ ದಲಿತ ಮುಖಂಡರಾಗಿ ಕೂಡ ಅವರು ಸಾಕಷ್ಟು ರೀತಿಯಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ನಂಜನಗೂಡು ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂಥ ತಯಾರಿಯನ್ನು ಚುನಾವಣಾ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರು KPCC ಕಾರ್ಯಾಧ್ಯಕ್ಷರಾದ ಮೇಲಂತರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ಅವರು ಓಡಾಡ್ತಾ ಇದ್ದರು ಹಳೆಯ ಮೈಸೂರು ಭಾಗದ ಪ್ರಭಾವಿ ನಾಯಕರಾಗಿದ್ದರು ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಧ್ರುವ ನಾರಾಯಣವರೇ ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಮಾಸ್ ಲೀಡರ್ ಅಂಥೇಳಿ ಬಟ್ ಈಗ ಕಾಂಗ್ರೆಸ್ ನಾಯಕರು ಈಗ ಆಸ್ಪತ್ರೆ ಹತ್ತ ಧಾವಿಸ್ತಾ ಇದ್ದಾರೆ ಚುನಾವಣೆ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಘಟನೆ ಆಗಿರೋದ್ರಿಂದಾಗಿ ಇಡೀ ಕಾಂಗ್ರೆಸ್ ಆಘಾತಕ್ಕೊಳಗಾಗಿದೆ ಅದರಲ್ಲೂ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ದರು 2 ಬಾರಿ ಶಾಸಕರಾಗಿ 2 ಬಾರಿ ಸಂಸದರಾಗಿ ಆಯ್ಕೆಯಾದಂಥವರು ಧ್ರುವ ನಾರಾಯಣ ಅವರು ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ಸೋತಿದ್ದರು ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಪ್ರಭಾವಿ ನಾಯಕರು ಆಗಿದ್ದರು KPCCಯ ಪ್ರತಿಯೊಂದು ಸಭೆಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಿದ್ದು ಆಮೇಲೆ ಈ ಕೆಲವೊಂದು ಹಳೆ ಮೈಸೂರು ಭಾಗದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದರು ನೋಡಿ ಆಸ್ಪತ್ರೆಯಲ್ಲಿ ದೃಶ್ಯ ಅದು ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅವರ ಸೋದರ ಸಂಬಂಧಿಗಳು ಅವರ ಆಪ್ತರು ಸ್ನೇಹಿತರು ಕಾಂಗ್ರೆಸ್ ನಾಯಕರು ಆಸ್ಪತ್ರೆ ಬರ್ತಾ ಇದ್ದಾರೆ ದುಃಖಿತರಾಗಿದ್ದಾರೆ ದಿಗ್ಭ್ರಾಂತರಾಗಿದ್ದಾರೆ ಆಘಾತ ಖಂಡಿತವಾಗಲೂ ಆಘಾತ ನೋಡಿ ಏಕಾಏಕಿ ಎದೆನೂ ಕಾಣಿಸಿಕೊಂಡಿದ್ದವರಿಗೆ ರಕ್ತಸ್ರಾವ ಆಗಿತ್ತು 5:30 ಸುಮಾರಿಗೆ ಡ್ರೈವರ್ನ ಫೋನ್ ಮಾಡಿ ಕರೆಸ್ಕೊಂಡಿದ್ದರು ನೋಡಿ ಅವರ ಆಪ್ತರು ಬೆಂಬಲಿಗರು ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಧ್ರುವ ನಾರಾಯಣ ಅವರು ನಿನ್ನೆವರೆಗೂ
ನಿನ್ನೆವರೆಗೂ ನಮ್ಮ ಜೊತೆಗೆ ಓಡಾಡಿದ್ದಾರೆ ಅವರ ಜೊತೆಗೆ ನಿದ್ದು ನಾವು ಈಗ ನೋಡಿದ್ರೆ ಏಕಾಯಕಿ ಈ ರೀತಿಯಾದಂತ ಸುದ್ದಿ ಹಾಗೆ ಆಕಾಶನೇ ಕಳಚೆ ಬಿದ್ದಂತ ಒಂದು ರೀತಿ ಭಾಸವಾಗ್ತಾ ಇದೆ ಆಸ್ಪತ್ರೆಯ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ನೋಡಿ ಅವರ ಆಪ್ತರು ಜೊತೆಗೆ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ನಾಯಕರನ್ನ ಆ ಭಾಗದಲ್ಲಿ ಅಂದ್ರೆ ಯುವ ನಾಯಕರನ್ನ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಂತವರು ನಿರಂತರ ಸಂಘಟನೆಯಲ್ಲಿ ತೊಡಗಿದಂತವರು ಧ್ರುವ ನಾರಾಯಣರು ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಮಾರ್ಗ ಮಧ್ಯನೇ ಅವರು ಸಾವನ್ನಪ್ಪಿದ್ದಾರೆ 61 ವರ್ಷ ವಯಸ್ಸಾಗಿತ್ತು ಅವರಿಗೆ ಅದರಲ್ಲೂ ಕೃಷಿಯಲ್ಲಿ ಪದವಿಯನ್ನ ಪಡೆದುಕೊಂಡಿದ್ರು ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ರು ಮೂಲತಃ ವೃತ್ತಿ ಕೃಷಿಕರವರು ಅವರ ರಾಜಕೀಯ ಜೀವನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳುತ್ತಾರೆ ಅದಾದ ಮೇಲೆ ನಿರಂತರವಾಗಿ ಹೋರಾಟ ದಲಿತ ಚಳುವಳಿಗಳಿಗೂ ಕೂಡ ಅವರು ಭಾಗಿಯಾಗಿರ್ತಾರೆ